ನಮಸ್ತೆ. ಇವತ್ತು ಹಳೆಯದು ಮಲ್ಲಿಗೆ ಗಿಡ ಇದೆ, ಒಂದು 5 ವರ್ಷ ಆಯಿತು, ಅದು ರೀಪಟೆ ಮಾಡಿಲ್ಲ. ಚಿಕ್ಕ ಗಿಡ ತಂದು ಈ ಬಕೆಟಲ್ಲಿ, ದೊಡ್ಡ ಬಕೆಟಲ್ಲಿ ಇಟ್ಬಿಟ್ಟಿದ್ದು, ಬರೀ ಮಣ್ಣಾಕಿ ಅದು ತುಂಬ ರೂಟೆಲ್ಲ ಫುಲ್ ಆಗಿದೆ ಅನಿಸುತ್ತೆ. ಗಿಡ ಚಿಗಿರ್ತಾ ಇಲ್ಲ, ಅದನ್ನು ರೀಪಾಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ಪಿಲ್ಲರ್ ಹತ್ರ ಇಟ್ಬಿಟ್ಟಿದೆ, ಆ ಪಿಲ್ಲರ್ ಕಂಬಿಗಳಿಗೆಲ್ಲ ಸುತ್ತಾಗಂಬಿಟ್ಟು ಅಲ್ಲಿ ಹುಳ ಉಪ್ಪಡಿ ಜೇಡಗಳು ಜಾಸ್ತಿ ಇದ್ದರೆ ಅದರಲ್ಲೆಲ್ಲ ಸೇರ್ಕೊಂಬಿಡೋಕ್ಕೆ ಇದಾಗುತ್ತೆ ಅಂತ ಇವಾಗ ಅದನ್ನು ತೆಗಿತಾ ಇದ್ದೀನಿ. ಇತ್ತು ಜೇಡ ಎಲ್ಲ, ಬಲೆಗಳು ಎಲ್ಲ ಕಟ್ಕೊಂಡಿತ್ತು, ಅದರಿಂದ ಪಿಲ್ಲರ್ ಹತ್ರ ಇಡಬಾರ್ದು, ಬೇರೆ ಕಡೆ ಇಡೋಣ, ಸ್ವಲ್ಪ ಜಾಗನೂ ಚೇಂಜ್ ಮಾಡೋಣ ಅಂತ ಇಟ್ಟಿದ್ದೀನಿ. ದೊಡ್ಡ ದೊಡ್ಡ ಗಿಡ, ಸಣ್ಣ ಮಲ್ಲಿಗೆ ಗಿಡ 3 ಇದೆ, ಅವೆಲ್ಲ ಒಟ್ಟಿಗೆ ಒಂದೇ ಕಡೆ ಇಡ್ತೀನಿ. ಅದು ಯಾವ ಕಡೆ ಇಟ್ಟಿದ್ದೀನಿ ಅಂತ ಲಾಸ್ಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ 3 ಗಿಡ ದೊಡ್ಡದು, ಇದು ನಿತ್ಯ ಮಲ್ಲಿಗೆ ಅಲ್ಲ, ಸಣ್ಣ ಮಲ್ಲಿಗೆ ಅಂತಾರೆ. ಈ ಸೀಸನಲ್ಲಿ ಮಾತ್ರ ಬಿಡುತ್ತೆ, ನಿತ್ಯ ಮಲ್ಲಿಗೆ ಅಂದರೆ ಯಾವಾಗಲೂ ಬಿಡುತ್ತೆ. ಇದೇ ಥರ ಇರುತ್ತೆ, ಸ್ವಲ್ಪ ಉದ್ದ ಇರುತ್ತೆ ಹೂವು, ಎಲೆ ನೋಡ್ಕೊಂಡ್ರೆ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ, ಇಲ್ಲಾಂದರೆ ಗೊತ್ತೇ ಆಗಲ್ಲ. ಅದು ಅದಕ್ಕೆ ನಿತ್ಯ ಮಲ್ಲಿಗೆ ಬೇರೆ, ಸಣ್ಣ ಮಲ್ಲಿಗೆ ಬೇರೆ. ಇದು ಸೀಸನಲ್ಲಿ ಮಾತ್ರ ಬಿಡುತ್ತೆ, ಮಿಕ್ಕಿದ ಟೈಮು ಇಲ್ಲ. ಇದು ಫೆಬ್ರವರಿ ಮಾರ್ಚಿಂದ ಸ್ಟಾರ್ಟ್ ಆಗುತ್ತೆ ಬೇಸಿಗೆಯಲ್ಲಿ, ಅದಕ್ಕೆ ನಿಮಗೆ ಇದನ್ನು ರೀಪಾಟ್ ಮಾಡಿ ಇಟ್ಕೊಂಬಿಟ್ರೆ ಒಳ್ಳೆಯದು ಅಂತ. ಈ ರೀಪಾಟು ಮಾಡೋಕ್ಕೆ ಕಾರಣ ಅಂದರೆ ಅದೇ, ನೀರು ಕೆಳಗಡೆವರೆಗೂ ಹೋಗ್ತಾ ಇಲ್ಲ ಅನಿಸುತ್ತೆ, ಗಿಡ ಚಿಗುರ್ತಾ ಇಲ್ಲ. ಚಿಗುರಿದ್ರೂ ಸಣ್ಣದಾಗಿ ಎಲೆಗಳು ಬಿಡುತ್ತೆ, ಬೇಗನೆ ಒಣಗಿ ಉದುರುತ್ತೆ, ಅದರಿಂದ ರೀಪಾಟ್ ಮಾಡ್ತಾ ಇದ್ದೀನಿ. ಅವಾಗ 5 ವರ್ಷದ ಕೆಳಗೆ ರೀಪಾಟು, ಇದನ್ನು ಗಿಡ ತಂದು ರೀಪಾಟ್ ಮಾಡಿದಾಗ ನಾನು ಅದಕ್ಕೆ ಕೋಕೋಪೀಟ್ ಆಗಲಿ, ಮರಳಾಗಲಿ, ಗೊಬ್ಬರ ಆಗಲಿ ಏನೂ ಬೆರೆಸಿಲ್ಲ, ಬರೀ ಮಣ್ಣು ತಂದು ಹಾಕ್ಬಿಟ್ಟು ಹಾಕಿದ್ದೀನಿ. ಅದಕ್ಕೆ ತುಂಬ ಭಾರನೂ ಇದೆ ಬಕೀಟು, ಕೆಳಗಡೆವರೆಗೂ ನೀರು ಹೋಗ್ತಿಲ್ಲ ಸರಾಗವಾಗಿ. ಕೆಳಗಡೆ ಬೇರ್ವರೆಗೂ ನೀರು ಹೋದ್ರೆ ತಾನೇ ಗಿಡಗಳು ಚೆನ್ನಾಗಾಗೋದು, ಅದಕ್ಕೆ ಇವತ್ತು ಹೆಂಗನಾಗಲಿ ರೀಪಾಟ್ ಮಾಡೋಣ ಅಂತ. ಇದು 2ನೇ ಗಿಡ, ಇದು 2 ವರ್ಷದ ಕೆಳಗೆ ರೀಪಾಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಇದು ಈಜಿ ಆಯಿತು, ಇದು ತುಂಬ ಕಷ್ಟ ಆಯಿತು, ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ದಿನ ಬಿಟ್ಟರೆ ಈ ಥರ ಕಷ್ಟ ಆಗುತ್ತೆ, 2 ವರ್ಷಕ್ಕೊಂದ್ಸರಿ ರೀಪಾಟ್ ಮಾಡ್ಕೊಂಬಿಟ್ರೆ ಕಷ್ಟ ಆಗಲ್ಲ. ಅದು ಅಲ್ಲದೆ ಕೋಕೋಪಿಟ್ಟು ಒಂಚೂರು ಮರಳು ಹಾಕೋದ್ರಿಂದ ನಮಗೆ ರೀಪಾಟ್ ಮಾಡುವಾಗ ಗಿಡ ಈಜಿಯಾಗಿ ಸ್ವಲ್ಪ ಬೋರ್ಲ್ ಹಾಕಿ ಸ್ವಲ್ಪ ಒಡೆದ್ಬಿಟ್ರೆ ಬಂದುಬಿಡುತ್ತೆ. ಇದು ಬರಲೇ ಇಲ್ಲ, ಕೊನೆಗೆ ನಾವು 3/4 ಭಾಗ ಮಣ್ಣು ತೆಗೆದ್ಬಿಟ್ಟು ಗಿಡ ತೆಗೆದಿದ್ದು. ಜೋರಾಗಿದ್ದು ಮಾಡಿದರೆ ಬಕೀಟು ಹಳೆಯದಾಗಿದೆಯಲ್ಲ, ಬಕೀಟೂ ಹೋಗ್ಬಿಡುತ್ತೆ ಅನ್ನೋ ಇದಕ್ಕೆ ನಾನು ಬರೀ ಮಣ್ಣು ಸುತ್ತ ಈ ಮಚ್ಚಕ್ಕೈ ಚೂಪಿರುತ್ತಲ್ಲ ಅದರಿಂದ ಸುತ್ತ ಇರೋ ಮಣ್ಣೆಲ್ಲ ಲೂಸ್ ಮಾಡ್ಕೊಂಡು ಸ್ವಲ್ಪನೇ ಎಲ್ಲ ಮಣ್ಣು ತೆಗೆದ್ವಿ. ಸುಮಾರು 2 ಮೂಟೆ ಅಷ್ಟು ಮಣ್ಣು ಇದೊಂದೇ ಬಕೀಟಲ್ಲಿ ಸೇರ್ಕೊಂಡಿದೆ. ಇವಾಗ ಈ ಮಣ್ಣಿಗೆ ಇನ್ನೊಂಚೂರು ಗೊಬ್ಬರ ಕೋಕೋಪಿಟ್ಟು ಎಲ್ಲ ಕಲಸಿದ್ದಕ್ಕೆ ಇನ್ನೂ 3 ಚಿಕ್ಕಪಾಟಿಗೆ ಸಾರಿ ಮಣ್ಣು ಆಯಿತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇದು 3/4 ಭಾಗ ತೆಗೆದೆ, ಅದಲ್ಲದೆ ಬೇರೆಗೂ ಹಳೆ ಮಣ್ಣು ಇರ್ದಂಗೆ ಪೂರ್ತಿ ತೆಗೆದ್ಬಿಟ್ಟೆ ರೀಪಾಟ್ ಮಾಡ್ತೀನಿ ನಾನು. ಅದು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಮಾಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಯಾಕೆಂದರೆ ಹಳೆ ಗಿಡಗಳು ಹಂಗೆ ಬಿಟ್ಟರೆ ಗಿಡಗಳು ಚೆನ್ನಾಗಿ ಬೆಳೆಯಲ್ಲ, ಅದಕ್ಕೆ ಜಾಗ ಇರಲ್ಲ ಬೆಳೆಯೋಕ್ಕೆ ನಾವು ಪಾಟಲ್ಲಿ ಬೆಳೆಸೋದ್ರಿಂದ. 2 ವರ್ಷಕ್ಕೊಂದ್ಸರಿ ನಾವು ತೆಗೆದ್ಬಿಟ್ಟು ಸ್ವಲ್ಪ ಬೇರ್ ಕಟ್ ಮಾಡಿ ಸ್ವಲ್ಪ ಮಣ್ಣೆಲ್ಲ ಮಣ್ಣಿಗೆ ಒಂಚೂರು ಗೊಬ್ಬರ ಅದು ಇದು ಹಾಕಿ ಇದು ಮಾಡಿದ್ರೆ ಮತ್ತೆ ಬೇರೆಲ್ಲ ಚೆನ್ನಾಗಿ ಇಳ್ಕೊಂಡು ಮತ್ತೆ ಹೂವು ಬರೋಕ್ಕೆ ಸರಿ ಹೋಗುತ್ತೆ. ನಾವು ಅದೇ ಥರ ಬಿಟ್ಬಿಟ್ಟು ಯಾಕೋ ಗಿಡ ಸರಿ ಇಲ್ಲ ಚೆನ್ನಾಗಿಲ್ಲ ಅಂದ್ಕೊಂಡ್ರೆ ಇದೇ ಪ್ರಾಬ್ಲಮ್ ಆಗಿರುತ್ತೆ. ಅದರಿಂದ ತುಂಬ ದಿನ ಬಿಡಬಾರ್ದು ಅನ್ನೋದಕ್ಕೆ ಇದು ಹೇಳ್ತಾ ಇದ್ದೀನಿ. ನಾನು 5 ಆಮೇಲೆ ಇನ್ನೊಂದು ಅದು ದೊಡ್ಡ ಪಾಟಲ್ಲಿ ದಾಸವಾಳ ಇದೆ, ಅದು ರೀಪಾಟ್ ಮಾಡೋಕ್ಕಾಗಲ್ಲ ಬಿಡಿ, ಇದನ್ನು ಮಾತ್ರ ಮಾಡ್ತಾ ಇದ್ದೀನಿ. ಅದನ್ನು ಏನೋ ಬಂದಷ್ಟು ದಿನ ಬರಲಿ ಅಂತ ಇಟ್ಕೊಂಡಿದ್ದೀನಿ. ಅದನ್ನು ಕಷ್ಟ ರೀಪಾಟ್ ಮಾಡೋದು, ನೋಡೋಣ ಯಾವಾಗಾದ್ರು ಮುಂದೆ ಮಾಡಿದ್ರೆ ನಿಮಗೆ ತೋರಿಸ್ತೀನಿ. 20 ವರ್ಷದ ಗಿಡ ಅಂದನಲ್ಲ, ಅದು ಅದರಲ್ಲೇ ಇದೆ, ದೊಡ್ಡದು ಡ್ರಮ್ ಅದು, ನೀವು ನೋಡಿದ್ದೀರಾ ನಾನು ವಿಡಿಯೋದಲ್ಲಿ ಎಷ್ಟೋ ಸರಿ. ಅದು ಹೂವನ್ನೇ ಜಾಸ್ತಿ ಬಿಡಲ್ಲ, ಅದು ಅಷ್ಟು ದೊಡ್ಡ ಗಿಡ ಆಗಿದ್ರೂ ಹೂವು ಜಾಸ್ತಿ ಬಿಡಲ್ಲ, ಇದೇ ಕಾರಣ ಇರುತ್ತೆ. ಆದರೆ ಅಷ್ಟು ದೊಡ್ಡ ಡ್ರಮ್ಮು ನಮಗೆ ರೀಪಾಟ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಸುಮ್ಮನೆ ಇದ್ದೀವಿ. ಇದು ನೋಡಿ, ಕೊನೆಗೆ 1/2 ತೆಗೆದು ಎಳೆದ್ರೂ ಬರಲಿಲ್ಲ, ಕೊನೆಗೆ ಇನ್ನೂ ಮಣ್ಣು ತೆಗೆದ್ಬಿಟ್ಟು ಚೂರು ಮಣ್ಣು ಇದೆ ಅನ್ನೋವಾಗ ಎಳೆದ್ರೆ ಬಂತು, ಅಲ್ಲೇವರೆಗೂ ಬರಲಿಲ್ಲ. ಬಕೀಟ್ ಎಷ್ಟುದ್ದ ಇದೆಯೋ ಅಷ್ಟುದ್ದಕ್ಕೂ ಬೇರೆ ಹೋಗ್ಬಿಟ್ಟಿದೆ, ಅದಕ್ಕೆ ಜಾಗ ಸಾಲ್ತಿಲ್ಲ, ನೀರು ಕೂಡ ಬೇರ್ ಕೆಳಗಡೆವರೆಗೂ ನೀರು ಹೋಗ್ತಿಲ್ಲ. ಇವಾಗ ಆ ಬೇರೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಣ್ಣೆಲ್ಲ 1/2 ಬೇರ್ ಕಟ್ ಮಾಡಿಬಿಡ್ತೀನಿ ನಾನು, ಕಟ್ ಮಾಡಿ ಮತ್ತೆ ರೀಪಾಟ್ ಮಾಡ್ಕೊತೀನಿ. ಆ ಬೇರ್ ಕಟ್ ಮಾಡಿದರೆ ರೀಪಾಟ್ ಮಣ್ಣು ಮತ್ತೆ ಗಿಡ ಚಿಗುರುತ್ತಾ ಅಂತ ಡೌಟ್ ಇರ್ಬೋದು ನಿಮಗೆ, ಚಿಗುರುತ್ತೆ. ಇವೆಲ್ಲ ಹಾರ್ಡ್ ಗಿಡಗಳು, ಗಟ್ಟಿ ಗಿಡಗಳು, ಬೇಗ ಸಾಯಲ್ಲ. ಅದರಿಂದ ಸ್ವಲ್ಪ ಇದು ಬೇರೆಲ್ಲ ಕಟ್ ಮಾಡಿ ಮತ್ತೆ ರೀಪಾಟ್ ಮಾಡ್ಕೊಂಡ್ರೆ ಆ ಮಣ್ಣಿಗೆ ಮತ್ತೆ ನಾವು ಗೊಬ್ಬರ ಎಲ್ಲ ಕಲಸಿರ್ತೀವಲ್ಲ ಅದಕ್ಕೆ ಎನರ್ಜಿ ಬಂದು ಮತ್ತೆ ಬೇರೆ ಇಳ್ಕೊಂಡು ಗಿಡ ಚಿಗರಿ ಹೂವು ಬಿಡೋಕ್ಕೆ ಸರಿ ಹೋಗುತ್ತೆ. ಅದಕ್ಕೆ ಬೇರೆಲ್ಲ ಕಟ್ ಮಾಡಿದ್ರೆ ಏನೇನೋ ಆಗುತ್ತೆ ಅಂತ ಏನು ಭಯ ಪಟ್ಕೊಳ್ಳೋದು ಬೇಡ. ಈ ಮಲ್ಲಿಗೆ ಗಿಡಗಳು ಆಮೇಲೆ ದಾಸವಾಳ ಗಿಡನೂ ಅಷ್ಟೇ, ತುಂಬ ಬೇರೆ ಇಳ್ಕೊಂಡಿದ್ರೆ ಸ್ವಲ್ಪ ಫೋನ್ ಮಾಡ್ಕೊಂಡೇ ಇಡ್ಬೋದು, ಅವನ್ನು ನಾನು ನೋಡಿಸಿದ್ದೀನಿ. ಇನ್ನು ನೆಕ್ಸ್ಟು ರೀಪಾಟ್ ಮಾಡೋವಾಗ ಆ ಥರ ತೋರಿಸ್ತಿರ್ತೀನಿ ನಿಮಗೆ, ಯಾವ್ಯಾವ ಗಿಡ ನಾನು ಬೇರೆ ಕಟ್ ಮಾಡ್ತೀನಿ ಅಂತ.
ಇದು ತುಂಬ ಹೊತ್ತಾಯಿತು, ನಾನು ಅಲ್ಲಲ್ಲಲ್ಲಲ್ಲಿ ಕಟ್ ಮಾಡಿ ಇಂಪಾರ್ಟೆಂಟ್ ಮಾತ್ರ ವಿಡಿಯೋ ಹಾಕಿದ್ದೀನಿ, ಅದಕ್ಕೇ ಇಷ್ಟು ದೊಡ್ಡದಾಗಿದೆ ಇದು ನೋಡಿ. ಇಷ್ಟು ಬೇರಿದೆ, ಇದನ್ನೆಲ್ಲ ತೆಗಿತೀನಿ ನಾನು. ಮಣ್ಣೆಲ್ಲ ತೆಗೆದ ಮೇಲೆ ಇಷ್ಟು ಕಾಣಿಸ್ತಾ ಇದೆ, ಅದಕ್ಕೆ ಇದನ್ನು ಅರ್ಧ ತೆಗೆದು ನಾನು ಆಮೇಲೆ ಇಡ್ತಿದ್ದೀನಿ. ಒಂದು ಕಾಲು ಭಾಗ ಕೆಳಗಡೆ, ಮುಕ್ಕಾಲು ಭಾಗ ನಾನು ಮಿಕ್ಸ್ ಮಾಡಿರೋ ಗೊಬ್ಬರದ ಮಣ್ಣು ಹಾಕಿ ಮೇಲಿದ್ದು ಇಟ್ಬಿಟ್ಟು ಹಾಕ್ತೀನಿ. ಯಾಕೆಂದರೆ ಅರ್ಧದಿಂದ ಇಟ್ಟರೆ ಮತ್ತೆ ಬೇಗ ಬೇರೆ ಕೆಳಗಡೆ ಇಡ್ಕೊಂಬರುತ್ತೆ, ಜಾಗ ಇರಲ್ಲ. ನಾವು ಮುಕ್ಕಾಲು ಭಾಗ ಮಣ್ಣು ಹಾಕ್ಬಿಟ್ಟು ಆಮೇಲೆ ಇಟ್ಬಿಟ್ಟು ಮೇಲೊಂಚೂರು ಮಣ್ಣು ಹಾಕಿದ್ರೆ ನಮಗೆ ಇನ್ನೊಂದು 2 ವರ್ಷ ಪರವಾಗಿಲ್ಲ, ರಿಪಾರ್ಟ್ ಮಾಡದಿದ್ರೂ ಸರಿ ಹೋಗುತ್ತೆ. ಅದು ಅಲ್ಲದೆ ಇವಾಗ ನಾನೆಲ್ಲ ಬೆರ್ಚಿದ್ದೀನಲ್ವ, ಕೋಕೋಪಿಟ್ಟು ಅದೆಲ್ಲ, ಅದರಿಂದ ನೆಕ್ಸ್ಟು ರಿಪಾರ್ಟ್ ಮಾಡೋವಾಗ ಕಷ್ಟ ಆಗೋಲ್ಲ. ನಾನು ಮೊದಲು ಈ ಥರ ಮಾಡಿದ್ದಕ್ಕೆ ಕಷ್ಟ ಆಗ್ತಾಯಿದೆ. ಅದಕ್ಕೆ ಯಾರೇ ಹೊಸಬರು ಗಾರ್ಡನ್ ಮಾಡ್ತಾಯಿದ್ರೆ ಬರೀ ಮಣ್ಣಲ್ಲಿ ಹಾಕ್ಬೇಡಿ, ಬೆಳೆಯುತ್ತೆ. ಮಣ್ಣಲ್ಲಿ ಹಾಕಿದ್ರೆ ಬೆಳೆಯಲ್ಲ ಅಂತಲ್ಲ, ಏನಂದರೆ ನಮಗೆ ರಿಪಾರ್ಟ್ ಮಾಡೋವಾಗ ಕಷ್ಟ ಆಗುತ್ತೆ. ಅದರಿಂದ ಇದನ್ನು ಹಂಗೆ ಹಾಕಿದ್ರೆ ಒಂದು ಸರಿ ಹಿಂಗೆ 2 ವರ್ಷಕ್ಕೊಂದ್ಸರಿ ಹಿಂಗೆ ಬಗ್ಗಿಸ್ಬಿಟ್ರೆ ಸಾಕು, ಗಿಡ ಎಳೆದ್ರೆ ಬಂದುಬಿಡುತ್ತೆ. ಇವಾಗ ನಾನು ಆ ಹೋಲೂ ಸ್ವಲ್ಪ ಹಳೆಯದಾಗಿತ್ತಲ್ಲ, ದೊಡ್ಡದ ಮಾಡಿ ಹೋಲು ಮತ್ತು ಮಣ್ಣು ತುಂಬ್ತಾ ಇದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದಾರೆ, ಆ ಥರ ಮಾಡಿಬಿಡಿ. ಯಾರದೇ ಆಗಲಿ ನಿಮಗೆ ಇಷ್ಟ ಇದ್ದರೆ ವಿಡಿಯೋ ನೋಡೋಂಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಅವ್ರಿಗೂ ಒಂಚೂರು ಹೆಲ್ಪ್ ಆಗುತ್ತೆ, ಆಮೇಲೆ ಅವರು ವಿಡಿಯೋ ಮಾಡಿದಕ್ಕೂ ಸಾರ್ಥಕ ಆಗುತ್ತೆ ಅಂತ ನನ್ನ ಮನಸ್ಸಿನ ಮಾತು ಹೇಳ್ತಾ ಇದ್ದೀನಿ. ಆಮೇಲೆ ನೀವು ಇದು ಮಾಡೋಂಗಿದ್ರೆ, ಯಾರಿಗೇ ಆಗಲಿ ಸಪೋರ್ಟ್ ಮಾಡೋಂಗಿದ್ರೆ ಪೂರ್ತಿ ವಿಡಿಯೋ ನೋಡಿ ಮಾಡಿ, ಇಲ್ಲಾಂದರೆ ಅದು ಕೌಂಟ್ ಆಗೋಲ್ಲ. ಪ್ರತಿ ವಿಡಿಯೋದಾಗ ಅವಾಗವಾಗ ನಾನು ಹೇಳ್ತಾ ಇದ್ದೀನಿ ಇದನ್ನು ನೋಡಿ. ಇವಾಗ ಇಷ್ಟು ಬೇರ್ ಕಟ್ ಮಾಡಿದ್ದೀನಲ್ಲ, ತಾಯಿ ಬೇರೊಂದೇ ಹಂಗೆ ಬಿಟ್ಟು ಸುತ್ತ ಇರೋ ಬೇರೆಲ್ಲ ಕಟ್ ಮಾಡಿದ್ದೀನಿ. ಕಟ್ ಮಾಡಿಬಿಟ್ಟು ತಾಯಿ ಬೇರು ಅಂದರೆ ಒಂಚೂರು ಉದ್ದ ಇರುತ್ತೆ, ಅದೇ ಗುರುತು. ಅದನ್ನು ಇಟ್ಬಿಟ್ಟು ಆಮೇಲೆ ಮತ್ತೆ ನಾನು ಮಣ್ಣು ಇದು ಮಾಡ್ತೇನೆ. ಕಾಲು ಭಾಗದಲ್ಲೇ ಇಟ್ಟಿದ್ದೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ. ಕಾಲು ಭಾಗಕ್ಕೆ ಬೇರ್ ಬರಂಗಿಟ್ಟು ಮೇಲೆ ಮಣ್ಣು ಹಾಕ್ತಾ ಇದ್ದೀನಿ. ನೀರು ಹಾಕಿದ ಮೇಲೂ ಇನ್ನೊಂಚೂರು ಮಣ್ಣು ಒಳಗೆ ಹೋಗುತ್ತೆ. ನಾವು ಹೆಂಗೋ ಕಲಸಿಟ್ಕೊಂಡಿರ್ತೀವಲ್ಲ ಎಕ್ಸ್ಟ್ರಾ ಮಣ್ಣು, ಅದನ್ನು ಮತ್ತೆ ನಾವು ಬೇರ್ ಕಾಣಂಗಾದರೆ ಇನ್ನೊಂಚೂರು ಮಣ್ಣು ಹಾಕ್ಕೋಬೋದು ಅಷ್ಟೇ. ನೀರು ಹಾಕಿದ ಮೇಲೆ ಇನ್ನೊಂಚೂರು ಕೂತ್ಕೊಳ್ಳುತ್ತೆ ಮಣ್ಣು, ಇವಾಗ ಲೂಸಾಗಿಟ್ಟಿರ್ತೀವಿ. ಆಮೇಲೆ ಫಸ್ಟ್ ಸರಿ ನಾವು ರಿಪೋರ್ಟ್ ಮಾಡಿದಾಗ ಫುಲ್ಲು ನೀರು ಕೆಳಗಡೆ ಓಲಿಂದ ಈಚೆ ಬರಬೇಕು, ಅಲ್ಲೇವರೆಗೂ ನೀರು ಹಾಕಬೇಕು, ಇಲ್ಲಾಂದರೆ ಏರ್ ಬಬ್ಬಲ್ಸ್ ಇದಾಗುತ್ತೆ. ಅದು ನೀರು ಬಂದುಬಿಟ್ರೆ ನೀರಿನ ಜೊತೆಗೆ ಏರೆಲ್ಲ ಕೆಳಗಡೆ ಹೋಗ್ಬಿಟ್ಟು ಮಣ್ಣೆಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ಫಸ್ಟ್ ಸರಿ ರಿಪೋರ್ಟ್ ಮಾಡಬೇಕಾದ್ರೆ ಕೆಳಗಡೆ ಓಲಿಂದ ಸ್ವಲ್ಪ ನೀರು ಬರೋವರೆಗೂ ನೀರು ಹಾಕಬೇಕು, ಪೂರ್ತಿ ನೀರು ಹಾಕಬೇಕು ಸ್ಟಾರ್ಟಿಂಗಲ್ಲಿ. ಆಮೇಲೆ ಇದೆಲ್ಲ ಆದಮೇಲೆ ಚೆನ್ನಾಗಿ ಪ್ರೆಸ್ ಮಾಡಬೇಕು ಮಣ್ಣು ಸುತ್ತ, ಬೇರ್ ಸುತ್ತನೂ ಆ ಗಿಡ ಸುತ್ತ ಪ್ರೆಸ್ ಮಾಡಿ ಮತ್ತೆ ಇಡಬೇಕು. ಆ ಜಾಗದಾಗ ಇಟ್ಬಿಟ್ಟು ನೀರು ಹಾಕಿ ಮತ್ತೆ ಏನಾದ್ರು ಓಪನ್ ಆದರೆ ಅದೆಲ್ಲ ಪ್ರೆಸ್ ಮಾಡಿ ಮತ್ತೆ ಮಣ್ಣು ಬೇಕು ಅನಿಸಿದರೆ ಇನ್ನೊಂಚೂರು ಮಣ್ಣು ಹಾಕಿ ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಂಡು ಬೆಳೆಸ್ಕೋಬೋದು. ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತಲೇ ಶೇರ್ ಮಾಡಿದ್ದೀನಿ. ಆಮೇಲೆ ಹಳೆಯ ಗಿಡಗಳಿದ್ದರೆ ಇವು ರಿಪಾರ್ಟ್ 4-5 ವರ್ಷ ಬಿಡಬೇಡಿ, 2 ವರ್ಷಕ್ಕೊಂದ್ಸರಿ ರಿಪಾರ್ಟ್ ಮಾಡ್ಕೊಂಡ್ರೆ ಗಿಡಗಳು ಚೆನ್ನಾಗೂ ಬೆಳೆಯುತ್ತೆ, ಆಮೇಲೆ ಹೂವನ್ನು ನಮಗೆ ಚೆನ್ನಾಗಿ ಬಿಡುತ್ತೆ. ಅದಕ್ಕೆ ನಾನು ಇದು ಬಳ್ಳಿ ಥರನೇ ಬೆಳೆಸ್ತಾ ಇದ್ದೀನಿ. ಇದು 3 ಇದೆ ನನ್ನ ಹತ್ರ, ನಿತ್ಯ ಮಲ್ಲಿಗೆ ಹಾಕ್ಕೊಂಡಿಲ್ಲ ನಾನು, ಬರೀ ಸಣ್ಣ ಮಲ್ಲಿಗೆನೇ ಸೀಜನಲ್ ಹೂವು. ಇದು ಚಿಗುರಿದ ಮೇಲೆ ಇನ್ನೊಂದು ಸರಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. 3 ಗಿಡನೂ ಒಟ್ಟಿಗೆ ಇಟ್ಟಿದ್ದೀನಿ, ನೋಡಿಸ್ತೀನಿ ನಿಮಗೆ. ಇವಾಗ ನೋಡಿ 3 ಗಿಡ, ಇದು ತುಂಬ ದಿನ ಆಗಿಲ್ಲ ಕಟಿಂಗಿಂದ ಬಂದಿದ್ದು, ಇದೆಷ್ಟು ದೊಡ್ಡದಾಗಿದೆ. ಇದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡಿದ್ರಿ, ರಿಪಾರ್ಟ್ ಮಾಡಿದ್ದು.